ಅದಾಲತ್. ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಉಪವಿಭಾಗಾಧಿಕಾರಿಗಳಾದಂತಹ ಶ್ರೀಮತಿ ಅನ್ನಪೂರ್ಣ ಮುದುಕಮ್ಮನವರು ಹಾಗೂ ಹರಳೇಶ್ವರ ಪಂಚಾಯತಿಯ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಹಾಗೂ ಹರಳೇಶ್ವರ ಪಂಚಾಯತಿಯ ಯಾವತ್ತು ಎಲ್ಲ ರೈತ ಬಾಂಧವರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ನೌಕರ ಮಿತ್ರರು, ನಾವು ಇದು ಅದಾಲತ್ ಅಂತ ನಡೆಸ್ತಾ ಇರೋದು ತಾಲೂಕಿನಾದ್ಯಂತ ಸುಮಾರು ಕಡೆಗಡೆ ಮೇಡಮ್ ಅವರ ನಿರ್ದೇಶನದಂತೆ ಮತ್ತು ಸರ್ಕಾರದ ನಿರ್ದೇಶನದಂತೆ ಇದನ್ನು ಕಾರ್ಯಕ್ರಮವನ್ನು ಕೈಗೊಳ್ತಾ ಬಂದಿದ್ದೇವೆ. ಕಳೆದ 2 ತಿಂಗಳಲ್ಲಿ ಬಹುಶಃ ಇದು 2ನೇ ಅದಾಲತ್ತು. ನಾವು ಲಾಸ್ಟ್ 1 ಮಂತ್ ಬ್ಯಾಕ್ ಅಥವಾ 2.5 ಮಂತ್ 2 ಮಂತ್ ಆಯ್ತು ಅನ್ಸುತ್ತೆ ನಾನು ಇಲ್ಲಿ ಬಂದ್ಬಿಟ್ಟು ಕಂದಾಯ ಇದು ಪಿಂಚಣಿ ಅದಾಲತ್ತು ಒಂದು ಮಾಡಿ ಹೋಗಿದ್ದೆ. ಸೊ ಆ ನಂತರ ಇವತ್ತು ಮತ್ತೆ ಕಂದಾಯ ಅದಾಲತ್ ಇದೆ ಹರಳೇಶ್ವರ ಗ್ರಾಮಕ್ಕೆ ಬಂದಿರೋದು ಭಾಳ ಖುಷಿ ಅನಿಸ್ತದೆ. ಮ್ಯಾಚ್ ಏನು ಆಗಿರುತ್ತೆ ನಿಮ್ಮದು ಕರೆಕ್ಷನ್ಸ್ ಏನಾಗಿರುತ್ತೆ ತಪ್ಪುಗಳಾಗಿರ್ತವೆ ಅದರಿಂದ ಸಾಕಷ್ಟು ಅನೂರ್ಜಿತ ಆಗಿರ್ತವೆ. ನಿಮ್ಮ ಆರ್ ಟಿ ಸಿಗಳು ರೈತರದ್ದು ಯಾವಾಗ್ಲೂ ಸಹ 70% ಕರೆಕ್ಟ್ ಇರ್ತೀವಿ, ಇನ್ನು 30% ರಾಂಗ್ ಇರ್ತವೆ. ಇನ್ನು ಆ 30%ನ ನಾವು ಅಗತ್ಯ ಬಂದಾಗ ಅಷ್ಟೇ ನೋಡ್ಕೋತೀವಿ ಹೊರತಾಗಿ ನಾವು ರೆಗ್ಯುಲರಾಗಿ ನಮ್ಮ ಆರ್ ಟಿ ಸಿ ಸರಿ ಇದೆಯಾ ಇಲ್ಲ ಅಂತ ನೋಡೋದಿಲ್ಲ. ಅವು ಹಂಗೆ ಅದರಲ್ಲಿ ತಪ್ಪುಗಳಿರೋದನ್ನು ನಾವು ಮತ್ತೆ ಯಾವಾಗಾದರೂ ಅಗತ್ಯ ಬಿದ್ದಾಗ ಸದಸ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಹರಳೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗುರು ಹಿರಿಯರೇ ಹಾಗೂ ರೈತ ಬಾಂಧವರೇ ಹಾಗೂ ಕಂದಾಯ ಇಲಾಖೆ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರೇ, ಇವತ್ತು ನಾವು ಇಲ್ಲಿ ಹಾನಗಲ್ ತಾಲೂಕಿನ 17ನೇ ಗ್ರಾಮ ಪಂಚಾಯತಿ ಮಟ್ಟದ ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಂದಾಯ ಅದಾಲತ್ ಕಾರ್ಯಕ್ರಮಗಳನ್ನ ಯಾಕೆ ನಡೆಸ್ತೀವಿ ಅಂತೇಳಿ ಇಷ್ಟೊತ್ತು ತಹಶೀಲ್ದಾರ್ ಹೇಳಿದರು. ಜನಗಳ ಬಳಿನೇ ಹೋಗಿ ಅವರ ಸಮಸ್ಯೆಗಳನ್ನ ತಿಳ್ಕೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋಂಥ ಉದ್ದೇಶ. ಇದನ್ನು ನಾವು ಈ ಕಂದಾಯ ಅದಾಲತ್ತಾಗಲಿ ಪಿಂಚಣಿ ಅದಾಲತ್ತಾಗಲಿ ಹೋಬಳಿ ಮಟ್ಟದಲ್ಲಿ ಮಾಡ್ತಾರೆ. ಈಗ ಹಾನಗಲ್ ತಾಲೂಕನ್ನ ತಗೊಂಡ್ರೆ 3 ಹೋಬಳಿಗಳಿದ್ದಾವೆ, ಬೊಮ್ಮನಹಳ್ಳಿ, ಅಕ್ಕಿಯಾಲೂರು, ಹಾನಗಲ್. ಹೋಬಳಿ ಅಂದರೆ ಎಲ್ಲ ಗ್ರಾಮದವರು ಬರೋದಕ್ಕೆ ದೂರ ಆಗುತ್ತೆ, ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಪಂಚಾಯಿತಿ ಮಟ್ಟದಲ್ಲಿ ಅದಾಲತ್ನ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿಕೊಂಡು ನಮ್ಮ ಸವಣೂರು ಉಪವಿಭಾಗದ 3 ತಾಲೂಕುಗಳಲ್ಲೂ ನಾವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅದಾಲತ್ಗಳನ್ನ ಮಾಡ್ತಾ ಇದ್ದೀವಿ. ಸವಣೂರಿನಲ್ಲೂ ಮಾಡ್ತಾ ಇದ್ದೀವಿ, ಶಿಕ್ಕಾವಿಲಿ ಮಾಡ್ತಾ ಇದ್ದೀವಿ, ಹಣಗಲಲ್ಲೂ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಈಗ ನೀವು ಕೆಲವೊಂದ್ಸಲ ತಹಶೀಲ್ದಾರ್ ಆಫೀಸಿಗೆ ಹೋಗಿರ್ತೀರಾ, ತಹಶೀಲ್ದಾರ್ಗಳಿಗೂ ಭಾಳಷ್ಟು ಕೆಲಸಗಳಿರ್ತವೆ, ಎಲ್ಲ ಟೈಮಲ್ಲೂ ಕೂಡ ನಿಮಗೆ ಸಿಗೋದಕ್ಕಾಗೋದಿಲ್ಲ, ಇಡೀ ದಿನ ಕಾದು ವಾಪಸ್ ಬಂದಿರ್ತೀರ. ಅಯ್ಯೋ ಒಂದಿನ ಪೂರ್ತಿ ಕುತ್ಕೊಂಡ್ರು ನಮಗೆ ತಹಶೀಲ್ದಾರ್ ಸಿಗಲಿಲ್ಲ ಅನ್ನೋದು ನಿಮಗಾಗುತ್ತೆ. ಆದರೆ ತಹಶೀಲ್ದಾರ್ಗೂ ಕೂಡ ಅಷ್ಟೇ ಕೆಲಸದ ಒತ್ತಡ ಇರುತ್ತೆ, ಮೀಟಿಂಗ್ಸ್ಗಳಿರ್ತವೆ, ಫೀಲ್ಡ್ ವೆರಿಫಿಕೇಷನ್ ಇರುತ್ತೆ, ಕೋರ್ಟ್ಗಳಿರ್ತವೆ, ಇಷ್ಟೆಲ್ಲದರ ಮಧ್ಯೆ ಅವರು ಸಾರ್ವಜನಿಕರನ್ನ ಆರ್ ಟಿ ಸಿಗಳು ಹೆಸರು ತಿದ್ದುಪಡಿಗಳಾಗಿ ಹೆಸರು